ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬಾಲಿವುಡ್ ಸೌತ್ ಇಂಡಸ್ಟ್ರಿಯನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದೆ, ಅದರಲ್ಲೂ ಕನ್ನಡನ ಯಾಕೆ ಟಾರ್ಗೆಟ್ ಮಾಡ್ತಿದೆ ಅನ್ನೋದನ್ನ ನಾವು ಇವತ್ತು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮುಂಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಇತ್ತೀಚೆಗೆ ನಿಮಗೆ ಗೊತ್ತು, ಸೌತ್ ಸಿನಿಮಾ ಇಂಡಸ್ಟ್ರಿಯಿಂದ ಒಂದೊಂದೇ ಸಿನಿಮಾಗಳು ಬಾಲಿವುಡ್ಗೆ ಡಬ್ ಆಗಿಲ್ಲಕ್ಕೆ ಇರ್ತಾ ಇದೆ. ಹೀಗಾಗಿ ಬಾಲಿವುಡ್ ಒರಿಜಿನಲ್ ಸಿನಿಮಾಗಳಿಗೂ ಸಿಗದಂತಹ ರೆಸ್ಪಾನ್ಸ್ ಈಗ ಸೌತ್ ಸಿನಿಮಾಗಳಿಗೆ ಸಿಗ್ತಾ ಇದೆ. ಪುಷ್ಪ ಆಗಿರ್ಬೋದು, ತ್ರಿಬಲ್ ಆರ್ ಆಗಿರ್ಬೋದು, ಈಗ KGF 2 ಸಿನಿಮಾ ವರ್ಲ್ಡ್ ವೈಡ್ ಎಲ್ಲ ದಾಖಲೆಗಳನ್ನು ಧೂಳೆಬ್ಬಿಸ್ಬಿಟ್ಟಿದೆ. ಒಂದು ಕಾಲದಲ್ಲಿ ಬಾಲಿವುಡ್ ರೇಂಜಲ್ಲಿ ಸಿನಿಮಾ ಮಾಡಬೇಕು ಗುರು ಅನ್ನೋರು ಈಗ ಸೌತ್ ಸಿನಿಮಾ ಇಂಡಸ್ಟ್ರಿ ಬಗ್ಗೆ, ಅದರಲ್ಲೂ ನಮ್ಮ ಸ್ಯಾಂಡಲ್ವುಡ್ ಬಗ್ಗೆ, ಸ್ಯಾಂಡಲ್ವುಡ್ ಸಿನಿಮಾ ಬಗ್ಗೆ ಈ ಥರ ಇರಬೇಕು, ಸ್ಯಾಂಡಲ್ವುಡ್ ಸಿನಿಮಾಗಳ ಥರ ಇರಬೇಕು ಅಂತ ಮಾತನಾಡ್ಕೊಳ್ತಿದ್ದಾರೆ. KGF 2 ಹೆಸರು ಮಾಡಿದ ನಂತರ ಬಾಲಿವುಡ್ ಸ್ವಲ್ಪ ಜನ ಮೀಟಿಂಗನ್ನು ಮಾಡ್ತಾರೆ, ಅದರಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಯಾವುದೇ ಒಂದು ಬಾಲಿವುಡ್ ಸಿನಿಮಾ ಬೇರೆ ಭಾಷೆಗೆ ಡಬ್ ಆದರೆ ಅಷ್ಟು ಸದ್ದು ಮಾಡೋದಿಲ್ಲ, ಆದರೆ ಕನ್ನಡ ಸಿನಿಮಾ ಆಗಿರ್ಬೋದು, ತಮಿಳ್ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಮಲಯಾಳಂ ಸಿನಿಮಾ ಆಗಿರ್ಬೋದು ಬಾಲಿವುಡ್ಗೆ ಡಬ್ ಆದರೆ ತುಂಬಾ ಸದ್ದು ಮಾಡುತ್ತೆ. ಉದಾಹರಣೆಗೆ ಇತ್ತೀಚೆಗೆ ತೆರೆ ಕಂಡಂತಹ ಬಾಲಿವುಡ್ 83 ಸಿನಿಮಾ ಆಗಿರ್ಬೋದು, ಹೀಗೆ ಹಲವಾರು ಸಿನಿಮಾಗಳು ಸೋತು ಸುಣ್ಣವಾಗ್ತಿವೆ. ಆದರೆ ಸೌತ್ ಮೂವೀಸ್ಗಳು ಅವರವರ ರಾಜ್ಯದಲ್ಲಿ ಅಷ್ಟೇ ಅಲ್ಲದೆ ಬೇರೆ ಬೇರೆ ಭಾಷೆ, ಬೇರೆ ಬೇರೆ ರಾಜ್ಯಗಳಲ್ಲಿ ವರ್ಲ್ಡ್ ವೈಡ್ ಸದ್ದು ಮಾಡ್ತಾ ಇವೆ. ಬಾಲಿವುಡ್ ಹಿಸ್ಟ್ರಿಯನ್ನೇ ಬೀಟ್ ಮಾಡಿ ಹೊಸ ಇತಿಹಾಸವನ್ನೇ ಸೃಷ್ಟಿ ಮಾಡ್ತಾ ಇವೆ. ಬಾಲಿವುಡ್ ಅವರೇ ಮಾತನಾಡ್ಕೊಳ್ತಿದ್ರು ಕನ್ನಡ ಸಿನಿಮಾ 100 ಕೋಟಿ ಕ್ಲಬ್ ಸೇರೋದೇ ಇಲ್ಲ ಅಂತ, ಆದರೆ KGF 2 ಇಂದ ಈಗ ಅಲ್ಲಿ ಕನ್ನಡ 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 ಅಂತಂದರೆ ಅವರು ಹೇಳೋ ರೀತಿಯಲ್ಲಿ ಹೇಳಬೇಕಂತಂದರೆ ಕನ್ನಡ 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 ಅಂತಿದ್ದಾರೆ. ಹೀಗಾಗಿ ಬಾಲಿವುಡ್ನವರು ಉರ್ಕೊಳ್ಳೋದು ಸಹಜ. ಈಗ ಕನ್ನಡದಿಂದ ಮತ್ತಷ್ಟು ಸಿನಿಮಾಗಳು ಫ್ಯಾನ್ ಇಂಡಿಯಾ ಸಿನಿಮಾಗಳಾಗಿ ಮಿಂಚೋದಕ್ಕೆ ರೆಡಿ ಆಗ್ತಾ ಇವೆ. ಹೀಗಾಗಿ ಬಾಲಿವುಡ್ ಕನ್ನಡವನ್ನೇ ಟಾರ್ಗೆಟ್ ಮಾಡಿದೆ. ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಫ್ಯಾನ್ ಇಂಡಿಯಾ ಸಿನಿಮಾಗಳು ರೆಡಿ ಆಗ್ತಿವೆ, ಆದರೆ ಅವರಿಗೆ ಕನ್ನಡ ಚಿತ್ರರಂಗದ ಬಗ್ಗೆ ಭಯ ಶುರುವಾಗಿದೆ. ಯಾಕಂತಂದರೆ ಕನ್ನಡದ ವಿಕ್ರಾಂತ್ ಋಣ ತೆರೆಗೆ ಅಪ್ಪಳಿಸಲು ಸಜ್ಜಾಗಿದೆ. ಹೀಗಾಗಿ ಅವರಿಗೆ ಇದರ ಬಗ್ಗೆ ಅಂದರೆ ಕನ್ನಡ ಸಿನಿಮಾಗಳ ಬಗ್ಗೆ ಭಯ ಹುಚ್ಚಿದೆ. ಈಗಾಗಲೇ ವಿಕ್ರಾಂತ್ ರೋಣ ಸಿನಿಮಾದ ಮೇಕಿಂಗ್ ಆಗಿರ್ಬೋದು, ಟೀಸರ್ ಎಲ್ಲವನ್ನೂ ಕೂಡ ನೀವು ನೋಡಿರ್ತೀರಾ. ಅದರಲ್ಲೂ ಸಿನಿಮಾ ರಿಲೀಸ್ಗೂ ಮುನ್ನವೇ KGF 2 ಮಾಡಿದ ಎಲ್ಲ ದಾಖಲೆಯನ್ನು ವಿಕ್ರಾಂತ್ ರೋಣ ಮುರಿದು ಹಾಕಿದೆ. ಹಾಲಿವುಡ್ ಸ್ಟೈಲ್ನಲ್ಲಿ ಮೂಡಿ ಬರ್ತಾ ಇದೆ ವಿಕ್ರಾಂತ್ ರೋಣ ಸಿನಿಮಾ. ಅದರಲ್ಲೂ 3D ತೆರೆಗೆ ಅಪ್ಪಳಿಸೋಕೆ ವಿಕ್ರಾಂತ್ ರೋಣ ಸಿನಿಮಾ ಸಜ್ಜಾಗಿದೆ. ಇದರಿಂದ ಬಾಲಿವುಡ್ ಜನ ತಲೆ ಕೆಡಿಸ್ಕೊಂಡಿದ್ದಾರೆ. ಅವರ ಕನಸಲ್ಲೂ ಕೂಡ ಇವಾಗ ಕನ್ನಡ 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 ಅಂತ ಬರ್ತಾ ಇದೆ. ಅದಷ್ಟೇ ಅಲ್ಲದೆ ಕನ್ನಡದ ಇನ್ನೊಂದು ಸಿನಿಮಾ ಉಪೇಂದ್ರ ಅವರ ಕಬ್ಜ ಸಿನಿಮಾ ಕೂಡ ಬರ್ತಾ ಇದೆ. ಅದರಲ್ಲೂ ಸುದೀಪ್ ಅವರು ಕೂಡ ಅಭಿನಯಿಸಿದ್ದಾರೆ. ಹೀಗಾಗಿ ಬಾಲಿವುಡ್ಗೆ ಕಿಚ್ಚನ ಮೇಲೆ ಟಾರ್ಗೆಟ್ ಆಗಿರೋದು. ಇದರೊಂದಿಗೆ ಡಿ ಬಾಸ್ ಅವರ ಕ್ರಾಂತಿ ಸಿನಿಮಾ ಕೂಡ ಬರ್ತಾ ಇದೆ. ಅದರೊಂದಿಗೆ ಕನ್ನಡದ ಒಂದಿಷ್ಟು ಸಿನಿಮಾಗಳು ಬಾಲಿವುಡ್ಗೆ ಲಗ್ಗೆ ಇಡಲು ಸಜ್ಜಾಗಿದೆ. ಧ್ರುವ ಸರ್ಜಾ ಅವರ ಮಾರ್ಟಿನ್ ಸಿನಿಮಾ ಆಗಿರ್ಬೋದು, ಶಿವಣ್ಣ ಅವರ ಗೋಸ್ಟ್ ಸಿನಿಮಾ ಆಗಿರ್ಬೋದು, ಹೀಗೆ ಒಂದಿಷ್ಟು ಸಿನಿಮಾಗಳು ಬಾಲಿವುಡ್ಗೆ ಲಗ್ಗೆ ಇಡಲು ಸಜ್ಜಾಗ್ತಾ ಇವೆ. ಇದರಿಂದಲೇ ಬಾಲಿವುಡ್ ನಿದ್ದೆಗೆಟ್ಟು ಕನ್ನಡ ಚಿತ್ರರಂಗದತ್ತ ನೋಡ್ತಾ ಇರೋದು. ಕನ್ನಡ ಸಿನಿಮಾಗಳು ಇಲ್ಲಿ ಲಗ್ಗೆ ಇಟ್ಟರೆ ನಮಗೆ 3 ಕಾಸಿನ ಬೆಲೆ ಇರೋಲ್ಲ ಅಂತ ದಿಗಿಲಾಗಿದೆ. ಬರುವಂಥ ಸಿನಿಮಾಗಳು ಸುದೀಪ್ ನಟನೆಯ ವಿಕ್ರಾಂತ್ ರೋಣ, ಈ ಸಿನಿಮಾ ಈಗಾಗಲೇ ಎಲ್ಲ ರೆಕಾರ್ಡ್ಸ್ನ ಬ್ರೇಕ್ ಮಾಡಿದೆ. ಇದರಿಂದ ಸುದೀಪ್ ಅವರನ್ನೇ ನೇರವಾಗಿ ಟಾರ್ಗೆಟ್ ಮಾಡಿದೆ ಬಾಲಿವುಡ್. ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗದ ಬಗ್ಗೆ ಹೀಯಾಳಿಸಿ ಮಾತನಾಡಿದ ಬಾಲಿವುಡ್, ಈಗ ಕನ್ನಡ ಸಿನಿಮಾದ ತಾಕತ್ತು ಏನು ಅಂತ ಗೊತ್ತಾಗ್ತಾ ಇದೆ. ಹೀಗಾಗಿ ಯಾವುದೋ ಒಂದು ವಿಷಯ ತೆಗೆದುಕೊಂಡು ಸುದೀಪ್ ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಉದಾಹರಣೆಗೆ ಇತ್ತೀಚಿನ ಅಜಯ್ ದೇವಗನ್ ಹಾಗೂ ಸುದೀಪ್ ಅವರ ಟ್ವೀಟ್ ಬಗ್ಗೆ ಆಗಿರ್ಬೋದು, ಆದರೆ ಎಲ್ಲರೂ ಕೂಡ ಸುದೀಪ್ ಅವರನ್ನೇ ಬೆಂಬಲಿಸಿದರು. ಆದರೆ ಬಾಲಿವುಡ್ ಅವರು ಕೂಡ ಒಳ್ಳೆಯ ಸಿನಿಮಾಗಳು ಕೊಟ್ಟರೆ ಅವರು ಕೂಡ ಫ್ಯಾನ್ ಇಂಡಿಯಾ ಸಿನಿಮಾಗಳು ಅನ್ಸ್ಕೊಳ್ಬೋದು, ಆದರೆ ಈ ರೀತಿ ಮಾಡೋದು ಸರಿಯಲ್ಲ. ಅದರಲ್ಲೂ ಜನರಿಗೆ ಏನಿಷ್ಟ ಆಗುತ್ತೋ ಅವರಿಗೆ ಬಿಟ್ಟಿದ್ದು, ಅವರ ಮೈಂಡ್ ಡೈವರ್ಟ್ ಮಾಡೋದು ಸರಿಯಲ್ಲ, ಇದು ಕೂಡ ಒಪ್ಕೊಳ್ಳೋಕ್ಕೂ ಆಗಲ್ಲ. ಹಾಗೆ ಹಿಂದಿಯಲ್ಲಿ ಒಂದು ಮಾತಿದೆ, ಅಪ್ಪುನ್ಕ ಟೈಮ್ ಬಿ ಆಯೇಗ ಅಂತ, ಅಂತಂದರೆ ನಮ್ಮ ಕನ್ನಡದಲ್ಲಿ ಹೇಳೋದಾದರೆ ಅತ್ತೆಗೊಂದು ಕಾಲ ಆದರೆ ಸೊಸೆಗೊಂದು ಕಾಲ ಅಂತ. ಈಗ ಸ್ಯಾಂಡಲ್ವುಡ್ನ ಅಬ್ಬರ ಶುರು ಆಗಿದೆ. ಹೀಗೆ ಸ್ಯಾಂಡಲ್ವುಡ್ ಸಿನಿಮಾಗಳು ಹೆಚ್ಚೆಚ್ಚು ಸಿನಿಮಾಗಳು ಬರಲಿ, ಎಲ್ಲ ನಟರ ಸಿನಿಮಾಗಳು ಫ್ಯಾನ್ ಇಂಡಿಯಾ ಸಿನಿಮಾಗಳಾಗಲಿ, ಹಾಗೆಯೇ ಹೆಚ್ಚೆಚ್ಚು ದಾಖಲೆಗಳನ್ನು ಮಾಡಲಿ ಅಂತ ಆಶಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮುಂಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ನಮಸ್ಕಾರ.